ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತಲೆ ಕೂದಲು ಬಹು ಬೇಗ ದಪ್ಪ ಮತ್ತು ಉದ್ದವಾಗಿ ಬೆಳೆಯೋದಕ್ಕೆ, ಒಂದೇ ಒಂದು ಯೂಸ್ ಅಲ್ಲೇ ತಲೆ ಕೂದಲು ಉದುರೋದು ಕಂಪ್ಲೀಟ್ ಆಗಿ ಕಡಿಮೆ ಆಗೋದಕ್ಕೆ ಒಂದು ಸೂಪರ್ ಎಫೆಕ್ಟಿವ್ ಆದ ಹೇರ್ ಪ್ಯಾಕ್ ಅನ್ನ ತಯಾರಿಸುವ ವಿಧಾನ ಮತ್ತು ಉಪಯೋಗಿಸುವಂತಹ ವಿಧಾನ ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಪ್ಯಾಕ್ ನ ಬಳಸೋದ್ರಿಂದ ತಲೆ ಕೂದಲು ಬೆಳೆಯೋದು ಮತ್ತು ಉದುರೋದು ಕಡಿಮೆ ಆಗೋದಷ್ಟೇ ಅಲ್ಲದೇನೆ ಸಾಫ್ಟ್ ಆಗಿ ಸಿಲ್ಕಿ ಆಗಿ ಆಗುತ್ತೆ. ಸ್ಪಿಟ್ ಆ್ಯಂಡ್ಸ್ ಇದ್ರೆ ಅದು ಕೂಡ ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳಬಹುದು. ಮತ್ತೆ ಫ್ರೆಂಡ್ಸ್, ಈ ಪ್ಯಾಕ್ ಅನ್ನ ಬಳಸೋದ್ರಿಂದ ಖಂಡಿತವಾಗಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ, ಯಾಕಂದ್ರೆ ಇದು ತುಂಬಾ ನ್ಯಾಚುರಲ್ ಆದ ಒಂದು ಹೇರ್ ಪ್ಯಾಕ್ ಅಂತಾನೆ ಹೇಳಬಹುದು. ಕೇವಲ ಒಂದೇ ಒಂದು ಪದಾರ್ಥವನ್ನ ಮಾತ್ರ ಬಳಸ್ಕೊಂಡು ಇಷ್ಟೆಲ್ಲ ಲಾಭಗಳನ್ನ ಪಡ್ಕೊಳ್ಳುವಂತಹ ಈ ಸೂಪರ್ ಹೇರ್ ಪ್ಯಾಕ್ ಅನ್ನ ಹೇಗೆ ತಯಾರಿಸೋದು ಮತ್ತೆ ಸರಿಯಾದ ವಿಧಾನದಲ್ಲಿ ಹೇಗೆ ಬಳಸೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೂ ಕೂಡ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಖಂಡಿತವಾಗಿ ಕೊನೆವರೆಗೂ ನೋಡಿ, ಆಗ ನೋಡಿದ್ರೆ ಮಾತ್ರ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿದ ನಂತರ ಇಷ್ಟ ಆಯ್ತು ಅನ್ನೋದಾದ್ರೆ ಒಂದ್ ಲೈಕ್ ಕೊಡೋದನ್ನ ಖಂಡಿತ ಮರಿಬಾರ್ದು, ಯಾಕಂದ್ರೆ ನೀವು ಲೈಕ್ ಮಾಡಿದ್ರೆ ಮಾತ್ರ ನನಗೆ ಗೊತ್ತಾಗೋದು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಆಗಿಲ್ವಾ ಅಂತೇಳಿ. ಮತ್ತೆ ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತಿದ್ರೆ ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಮೊದಲನೇದಾಗಿ ಈ ಪ್ಯಾಕ್ ಅನ್ನ ತಯಾರಿಸುವಂತಹ ವಿಧಾನ ಯಾವ ರೀತಿ ಅಂತೇಳಿ ಹೇಳ್ತೀನಿ. ಪ್ಯಾಕ್ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆನ ತಗೊಳ್ಳಿ ಅಥವಾ ಕಡಾಯಿನಾದ್ರೂ ತಗೊಳ್ಬಹುದು. ಆ ಕಡಾಯಿಗೆ 3 ಗ್ಲಾಸು ನೀರನ್ನ ಹಾಕೊಳ್ಳಿ. ಆ ನೀರನ್ನ ಹಾಕಿದ ನಂತರ ಅದ್ರ ಜೊತೆಗೇನೆ 1/4 ಕಪ್ ಆಗುವಷ್ಟು ಫ್ಲ್ಯಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ ಅಂತ ಕರೀತಾರೆ ಇದನ್ನ, ಅದನ್ನ ಹಾಕೊಳ್ಬೇಕು. ನಿಮ್ ತಲೆ ಕೂದಲು ಸಾಧಾರಣವಾಗಿ ಇದೆ ಅಂತ ಅನ್ನೋದಾದ್ರೆ 1/4 ಕಪ್ ತಗೊಳ್ಳಿ. ತುಂಬಾ ಕಡಿಮೆ ತಲೆ ಕೂದಲು ನಮ್ಗಿರೋದು ಅನ್ನೋದಾದ್ರೆ ನೀವು 2 ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲ್ಯಾಕ್ಸ್ ಸೀಡ್ ಅಥವಾ ಅಗಸೆ ಬೀಜನ ತಗೊಂಡ್ರೆ ನಡೆಯುತ್ತೆ. ಆ 3 ಗ್ಲಾಸ್ ನೀರೇನು ನಾವು ಪಾತ್ರೆಗೆ ಹಾಕೊಂಡಿರ್ತೀವಲ್ವಾ, ಅದ್ರ ಜೊತೆಗೆ ಈ ಅಗಸೆ ಬೀಜನ ಹಾಕೊಂಡು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿ, ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟವ್ ಅನ್ನು ಆನ್ ಮಾಡಿಬಿಟ್ಟು ಈ ಪಾತ್ರೆನ ಒಲೆ ಮೇಲಿಟ್ಟು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಮಧ್ಯ ಮಿಕ್ಸ್ ಮಾಡ್ತಾ 10 ನಿಮಿಷಗಳ ಕಾಲ ಕುದಿಸ್ಬೇಕಾಗುತ್ತೆ. ಖಂಡಿತವಾಗಿ 10 ನಿಮಿಷ ಕುದಿಸ್ಲೇಬೇಕು, ಅಂದ್ರೆ ಮಾತ್ರನೇ ಅಗಸೆ ಬೀಜದಲ್ಲಿರುವಂತಹ ಅಂಶ ಎಲ್ಲ ಕೂಡ ನೀರಲ್ಲಿ ಬಿಟ್ಕೊಳ್ಳೋದಕ್ ಸಾಧ್ಯ. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಅಗಸೆ ಬೀಜ 1/4 ಕಪ್ಪು ತಗೊಳ್ಬೇಕು ಅಂತ ಹೇಳಿದ್ನಲ್ವಾ, ನಿಮ್ ತಲೆ ಕೂದಲು ಜಾಸ್ತಿ ಇದ್ರೆ ಖಂಡಿತ 1/4 ಕಪ್ ಅಗಸೆ ಬೀಜನ ತಗೊಳ್ಳಿ. ಕಡಿಮೆ ಇದೆ ಅನ್ನೋದಾದ್ರೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡ್ರೆ ಸಾಕಾಗುತ್ತೆ. ಮತ್ತೆ ಫ್ರೆಂಡ್ಸ್, ನಾವೀಗ 3 ಗ್ಲಾಸ್ ನೀರನ್ನ ಯಾಕೆ ತಗೊಳ್ಳೋದು ಅಂದ್ರೆ ಇದು ಕುದ್ದ ನಂತರ, ಅಂದ್ರೆ ಇದು ಚೆನ್ನಾಗಿ 10 ನಿಮಿಷ ಕುದಿಸ್ತೀವಿ ನೋಡಿ, ಕುದಿಸಿದ ನಂತರ ಇದು ನೋಳೆ ಅಂಶ ತರ ಆಗುತ್ತೆ, ಅದಕ್ಕೋಸ್ಕರ ನೀರು ನಾವು ಜಾಸ್ತಿನೇ ಹಾಕ್ಬೇಕು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಾವು ಕುದಿಸ್ಬೇಕಾದ್ರೆ ಕಡಿಮೆ ಉರಿನಲ್ಲೇ ಕುದಿಸ್ಬೇಕು, 1 ನಿಮಿಷಕ್ಕೊಂದ್ಸರ್ತಿನಾದ್ರೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಿಲ್ಲದೆ ಇದ್ರೆ ಇದು ಅಡಿ ಹಿಡಿಯುತ್ತೆ. ಅಗಸೆ ಬೀಜ ಆಗಿರೋದ್ರಿಂದ ತುಂಬಾ ಬೇಗನೆ ಅಡಿ ಹಿಡಿದು ಬಿಡುತ್ತೆ. ಅದರಿಂದ ಆದಷ್ಟು ಕೈಯಾಡಿಸ್ತಾ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. 10 ನಿಮಿಷ ಕುದಿಸಿದ ನಂತರ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಒಂದು ಕ್ಲೀನ್ ಆದ ಪಾತ್ರೆಗೆ ಒಂದು ಸ್ಟ್ರೈನರ್ ನ ಇಟ್ಬಿಟ್ಟು ಇದನ್ನ ಸೋಸ್ಕೊಳ್ಬೇಕಾಗುತ್ತೆ. ಈ ಅಗಸೆ ಬೀಜದ ಮಿಶ್ರಣ ಬಿಸಿ ಇದ್ರೆ ಮಾತ್ರ ನಮಗೆ ಸೋಸೋದಕ್ಕಾಗುತ್ತೆ, ತಣ್ಣಗಾದ್ರೆ ಸೋಸೋದಕ್ಕೆ ಖಂಡಿತ ಆಗೋದಿಲ್ಲ. ಅದರಿಂದ ಆದಷ್ಟು ಸ್ಟವ್ ಅನ್ನ ಆಫ್ ಮಾಡಿದ ತಕ್ಷಣನೇ ಸೋಸ್ಕೊಳ್ಳಿ. ಸೋಸ್ಕೊಂಡಿದ್ದಾದ ನಂತರ ಕಂಪ್ಲೀಟ್ ಆಗಿ ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ಚೆನ್ನಾಗಿ ತಣ್ಣಗಾದ ನಂತರನೇ ನಾವು ಇದನ್ನ ಹೇರ್ಗೆ ಅಪ್ಲೈ ಮಾಡಬೇಕು. ಅದರಿಂದ ಆದಷ್ಟು ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ಇದು ಒಂದು ಜೆಲ್ ತರ ಆಗಿರುತ್ತೆ ತಣ್ಣಗಾದ ನಂತರ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಅಥವಾ ಕೊಕೊನಟ್ ಆಯಿಲ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಜೆಲ್ಲಿನ ಜೊತೆಗೆ ತೆಂಗಿನೆಣ್ಣೆ ಚೆನ್ನಾಗಿ ಮಿಕ್ಸ್ ಆದ್ರೆ ನಮಗೆ ಪ್ಯಾಕ್ ಅನ್ನೋದು ರೆಡಿಯಾಗುತ್ತೆ. ಈ ರೀತಿ ತಯಾರಿಸಿದಂತಹ ಹೇರ್ ಪ್ಯಾಕ್ ಅನ್ನ ಹೇಗೆ ನಾವು ತಲೆಗೆ ಅಪ್ಲೈ ಮಾಡೋದು ಅಂದ್ರೆ, ನಾವು ಈ ಪ್ಯಾಕ್ ಅನ್ನ ತಲೆಗೆ ಎಣ್ಣೆ ಇರಬೇಕಾದ್ರೆ ಅಪ್ಲೈ ಮಾಡಬಾರ್ದು, ಎಣ್ಣೆ ಇಲ್ಲದಂತಹ ಹೇರ್ಗೆನೆ ಈ ಪ್ಯಾಕ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಆಲ್ರೆಡಿ ಈ ಜೆಲ್ ಜೊತೆಗೆ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿರ್ತೀವಲ್ವಾ, ಅದರಿಂದ ತಲೆಗೆ ಪ್ರತ್ಯೇಕವಾಗಿ ಎಣ್ಣೆ ಅಪ್ಲೈ ಮಾಡುವಂತಹ ಅಗತ್ಯ ಇಲ್ಲ. ಈ ತಯಾರಿಸಿದಂತಹ ಜೆಲ್ಲನ್ನ ನಾವು ತಲೆಯ ಬುಡಕ್ಕೇನೆ ಮುಖ್ಯವಾಗಿ ಅಪ್ಲೈ ಮಾಡಬೇಕಾಗಿರೋದು. ಅಪ್ಲೈ ಮಾಡೋದಷ್ಟೇ ಅಲ್ಲದೇನೆ 4-5 ನಿಮಿಷಗಳ ಕಾಲ ತಲೆನ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡಿದ್ರೆ ತಲೆಯಲ್ಲಿರುವಂತಹ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಆಗ ಆಟೋಮೆಟಿಕ್ ಆಗಿ ತಲೆ ಕೂದಲು ಬೆಳವಣಿಗೆ ಆಗುತ್ತೆ ಅಂತಾನೆ ಹೇಳಬಹುದು. ಮತ್ತೆ ಫ್ರೆಂಡ್ಸ್, ನಿಮ್ಗೆ ಸ್ಪಿಟ್ ಆ್ಯಂಡ್ಸ್ ಜಾಸ್ತಿ ಇದ್ರೆ ನೀವು ಕೊನೆ ಕೂದಲಿಗೂ ಕೂಡ ಈ ಜೆಲ್ಲನ್ನ ಅಪ್ಲೈ ಮಾಡಬಹುದು. ಸ್ಪಿಟ್ ಆ್ಯಂಡ್ಸ್ ಅನ್ನ ಬಹು ಬೇಗ ಕಡಿಮೆ ಮಾಡೋದಕ್ಕೆ ಈ ಜೆಲ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮತ್ತೆ ಒಂದೇ ಒಂದ್ಸರ್ತಿ ಈ ಪ್ಯಾಕ್ ಅನ್ನ ಅಪ್ಲೈ ಮಾಡಿದ್ರೆ ಸಾಕು, ತುಂಬಾ ತಲೆ ಕೂದಲು ಉದುರೋಗ್ತಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ.
ಈ ಪ್ಯಾಕ್ ಅನ್ನ ಈ ರೀತಿ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಖಂಡಿತವಾಗಿ ರಿಸಲ್ಟ್ ಸಿಗದೇ ಇರೋದಿಲ್ಲ. ಈ ಜೆಲ್ ಅನ್ನ ನಾವು ತಲೆ ಬುಡಕ್ಕೆ ಅಪ್ಲೈ ಮಾಡಿ 4-5 ನಿಮಿಷ ಮಸಾಜ್ ಮಾಡ್ಕೊಂಡಿದ್ದಾದ ನಂತರ 1-35 ನಿಮಿಷಗಳ ಕಾಲ ಈ ಜೆಲ್ ಅನ್ನ ತಲೆಯಲ್ಲಿ ಹಾಗೆ ಇಟ್ಕೊಂಡು ಬಿಟ್ಟು ಮೈಲ್ಡ್ ಶಾಂಪೂನ ಉಪಯೋಗಿಸ್ಬಿಟ್ಟು ತಲೆನ ವಾಶ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸ್ಟ್ರಾಂಗ್ ಇರೋ ಶಾಂಪೂನ ಬಳಸಬಾರ್ದು, ಹಾಗೆ ಸಾಬೂನ್ ಅಂತೂ ಖಂಡಿತವಾಗಿ ಯೂಸ್ ಮಾಡಲೇಬಾರ್ದು. ಮೈಲ್ಡ್ ಶಾಂಪೂ ಆಗಲಿ ಅಥವಾ ಆಯುರ್ವೇದಿಕ್ ಶಾಂಪೂನ ಆಗಲಿ ಬಳಸಿಬಿಟ್ಟು ತಲೆನ ವಾಶ್ ಮಾಡ್ಕೊಳ್ಳಿ. ತಣ್ಣೀರಲ್ಲೇ ವಾಶ್ ಮಾಡ್ಕೊಳ್ಬೇಕು, ಬಿಸಿ ನೀರನ್ನ ಖಂಡಿತ ಉಪಯೋಗಿಸಬಾರ್ದು. ಮತ್ತೆ ಫ್ರೆಂಡ್ಸ್, ನಾನು ಆಗಲೇ ಹೇಳಿದ ಹಾಗೆ ಈ ಪ್ಯಾಕ್ ಅನ್ನ ತಯಾರಿಸಬೇಕಾದ್ರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ತಯಾರಿಸಿ. ಇದರ ರಿಸಲ್ಟ್ ಎಲ್ಲ ಕೂಡ ನಮಗೆ ಸಿಗಬೇಕು ಅನ್ನೋದಾದ್ರೆ ಸಣ್ಣ ಉರಿನಲ್ಲೇ ತಯಾರಿಸಬೇಕು. ಅಗಸೆ ಬೀಜ ಆಗಿರೋದ್ರಿಂದ ಬೇಗನೆ ಅಡಿ ಹಿಡಿಯುತ್ತೆ. ಅದರಿಂದ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು 10 ನಿಮಿಷದಕ್ಕಿಂತ ಜಾಸ್ತಿ ಹೊತ್ತು ಕೂಡ ಬೇಡ, 10 ನಿಮಿಷದಕ್ಕಿಂತ ಕಡಿಮೆ ಕೂಡ ಬೇಡ. ಕರೆಕ್ಟ್ ಆಗಿ 10 ನಿಮಿಷ ಇದನ್ನ ಕುದಿಸಿದ ನಂತರ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಸೋಸ್ಕೊಳ್ಳಿ. ಈ ವಿಡಿಯೋದಲ್ಲಿ ಹೇಳಿದ ವಿಧಾನದಲ್ಲೇ ನೀವು ಈ ಪ್ಯಾಕ್ ಅನ್ನ ವಾರದಲ್ಲಿ 3 ಸರ್ತಿ ಉಪಯೋಗಿಸೋದಾದ್ರೆ ಖಂಡಿತ ರಿಸಲ್ಟ್ ನಿಮ್ಗೆ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ಆದ್ರೆ ಈ ಪ್ಯಾಕ್ ಅನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಬೇಕು, ಅಂದ್ರೆ ಮಾತ್ರನೇ ರಿಸಲ್ಟ್ ಸಿಕ್ಕೋದಕ್ ಸಾಧ್ಯ. ಇಷ್ಟೆಲ್ಲ ವಿಷಯಗಳನ್ನ ಗಮನಿಸ್ಬಿಟ್ಟು ಸರಿಯಾಗಿ ಈ ಪ್ಯಾಕ್ ಅನ್ನ ತಯಾರಿಸಿ ಉಪಯೋಗಿಸಿ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತೇಳಿ. ಒಂದು ವಾರದ ಒಳಗಡೆನೆ ನಿಮ್ಗೆ ರಿಸಲ್ಟ್ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಕೂದಲು ಉದುರೋದು ಒಂದೇ ಒಂದು ಯೂಸ್ ಅಲ್ಲೇ ಕಡಿಮೆ ಆಗುತ್ತೆ. ಏನ್ ಯೂಸ್ ಮಾಡಿದ್ರು ಕೂಡ ಕೂದಲು ಬೆಳೀತಾ ಇಲ್ಲ ಮತ್ತೆ ತಲೆ ಕೂದಲು ಉದುರೋದು ಕಡಿಮೆ ಆಗ್ತಿಲ್ಲ ಅನ್ನೋದಾದ್ರೆ ಈ ಪ್ಯಾಕ್ ಅನ್ನ ಒಮ್ಮೆ ಯೂಸ್ ಮಾಡಿ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೀವು ಇದನ್ನ ಟ್ರೈ ಮಾಡಿ ನೋಡಿದ ನಂತರ ನಿಮ್ಮ ಫೀಡ್ಬ್ಯಾಕ್ ಅನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬಾರ್ದು. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಯಾವಾಗ್ಲೂ ಹೇಳೋ ಹಾಗೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಮಾತ್ರ ನನಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತೇಳಿ ಗೊತ್ತಾಗೋದು. ಅದರಿಂದ ಮತ್ತೆ ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತಿದ್ರೆ ಅಥವಾ ಈ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ, ವಿಡಿಯೋ ನೋಡಿದ ಮೇಲೆ ಚಾನಲ್ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನ ಖಂಡಿತ ಮರಿಬಾರ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.